ಎಲ್ಲರಿಗೂ ನಮಸ್ಕಾರ. ಈಗಲೇ ನನ್ನ ಗೆಳೆಯರೆಲ್ಲ ರೇಗಿಸ್ತಾ ಇದ್ದಾರೆ, ಇದು ಸೆಕೆಂಡ್ ಪೀರಿಯಡ್ ಅಂತ. ಆಗಿನ ಒಂದು ಸಮಾರಂಭಕ್ಕೆ ಬಂದಿದ್ದೆ ಇಲ್ಲಿ ಆತ್ಮೀಯವಾಗಿ ಮುಖ್ಯ ಅತಿಥಿಯಾಗಿ ಬನ್ನಿ ಅಂದಾಗ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ, ಬಂದಿದ್ದೀನಿ. ರಾಜಾರಾಣಿ ಟೈಟ್ಲು ಸಾಂಗ್ ನೋಡಿದೆ, ನನಗೆ ಸಾಂಗ್ ನೋಡುವಾಗ ಇಷ್ಟೇ ನೆನಪಾಯಿತು. ಈಗ ನಿಮಗೆ ಗೊತ್ತು, ಕೃಷ್ಣಮೂರ್ತಿ ಸರ್ಗೂ ಗೊತ್ತು, ಈಗ ರಾಜಕೀಯ ಬಹಳ ಹೈ ಪಿಚ್ಚರ್ ಇದೆ, ಪ್ರಜಾಪ್ರಭುತ್ವದಲ್ಲಿ ರಾಜ ಇಲ್ಲ ರಾಣಿ ಇಲ್ಲ ಅಂತ ಚರ್ಚೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜಾರಾಣಿ ಬರ್ತಾ ಇದೆ, ಬಹುಶಃ ಪ್ರೇಮ ಲೋಕದಲ್ಲಿ ಸಿನಿಮಾ ಲೋಕದಲ್ಲಿ ರಾಜಾರಾಣಿಗೆ ಶಾಶ್ವತವಾದ ಸ್ಥಾನ ಇದೆ. ನೂರಾರು ರಾಜಾರಾಣಿಗಳು ಬಂದು ಹೋಗಿದ್ದಾರೆ, ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಈ ಚಿತ್ರ ಈ ಸಾಂಗ್ ನೋಡುವಾಗ ಈ ರಾಜಾರಾಣಿ ಕೂಡ ಯಶಸ್ಸನ್ನು ಕಾಣ್ತಾರೆ, ಅವರಿಗೆ ಯಶಸ್ಸು ಸಿಗಲಿ ಅಂತ ಎಲ್ಲರ ಪರವಾಗಿ ನಾನು ಶುಭ ಹಾರೈಸಿ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ, ಒಳ್ಳೆಯದಾಗಲಿ ಅಂತ. ಎಲ್ಲ ಹೊಸಬ್ರು ಅಂತ ಹೇಳಿದರು, ಹೊಸಬ್ರು ಚಿತ್ರರಂಗದಲ್ಲಿ ಅದು ಚಿತ್ರರಂಗದ ಜೀವಂತಿಕೆ ಲಕ್ಷಣವೇ ಹೊಸಬ್ರು. ಹಳಬ್ರು 4-5 ವರ್ಷಕ್ಕೊಂದು ಸಿನಿಮಾ ಮಾಡಿದರೆ ಹೊಸಬ್ರು ಬಂದಿರೋದ್ರಿಂದ ಚಿತ್ರರಂಗ ಜೀವಂತವಾಗಿರೋದನ್ನು ಮೊದಲಿಂದು ಕೂಡ ನನ್ನ ಹಿರಿಯರು ಪತ್ರಕರ್ತರು ಹೇಳ್ತಾಯಿದ್ರು. ಅಂಥ ಹೊಸಬ್ರನ್ನು ನಾವು ನೀವು ಏನು ಅವರಿಗೆ ಸಪೋರ್ಟ್ ಮಾಡೋ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಿನಿಮಾ ಸಂಗೀತ, ಒಂದು ಮಗು ಹೇಗೆ ಹುಟ್ಟಿದ ತಕ್ಷಣ ಅಮ್ಮ ಅಂತ ಕರೆಯುತ್ತೋ ಆ ಥರ ನೀ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹುತೇಕ ಸಂಗೀತ ನಿರ್ದೇಶಕರ ಮಧ್ಯದಲ್ಲಿ ನಿಮ್ಮ ಮಧ್ಯದಲ್ಲೂ ಕೂಡ ನಾನು ಈ ಸಂಗೀತದಲ್ಲೇ ಅಮ್ಮ ಅಂತ ಕರೆದಿದ್ದೀನಿ. ಈ ಕಂದನ್ನು ಬೆಳೆಸೋದು, ಈ ಸಂಗೀತನ ಉಳಿಸೋದು ನಿಮ್ಮ ಕೈಲಿದೆ. ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸಂಗೀತ ಮಾಡಿದ್ದೀನಿ. ಆ ಬೆಳಕನ್ನು ನೀವು ನನ್ನನ್ನು ಬೆಳಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲಾಗಿ ಹೇಳಬೇಕು ಅಂದರೆ ಈ ಸಂಗೀತ ನಿರ್ದೇಶಕನಾಗಿ ನನ್ನ ಹೃದಯದಲ್ಲಿ ಸಂಗೀತ ಹುಟ್ಟಿದ್ದೇ ಡಾಕ್ಟರ್ ರಾಜ್ಕುಮಾರ್ ಅವರಿಂದ. ಅವರ ಹಾಡುಗಳನ್ನ ಕೇಳಿಕೊಂಡು ಸಂಗೀತನ ಮುಂದುವರಿಸ್ಕೊಂಡು ಸಂಗೀತ ಅಭ್ಯಾಸನ ಕಲ್ತ್ಕೊಂಡು ಈ ಒಂದು ಸಿನಿಮಾನಲ್ಲಿ ಸಂಗೀತಗಾರನಾಗಿ ಬಂದಿದ್ದೀನಿ, ಹಾಡನ್ನು ಕೊಟ್ಟಿದ್ದೀನಿ. ಮುಂದೆ ನೀವೇ ಹೇಳಬೇಕೆಲ್ಲ, ನನ್ನ ಹಾಡು ಹೇಗಿತ್ತು ಏನು ಎತ್ತ ಅಂತ ಎಲ್ಲರಿಗೂ ಶೇರ್ ಮಾಡ್ತಾ ನಿಮಗೆ ಮನ ಮುಟ್ಟಿದೆಯಾ ಅನ್ನೋದು ಒಂದು ಕ್ವಶನ್ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಹಾಡು ಇಷ್ಟ ಆಯ್ತಾ ನಿಮಗೆಲ್ಲ? ಒಬ್ಬರು ಹೇಳ್ತಾ ಇಲ್ಲ. ಓಕೆ ಓಕೆ, ಸರಿ ಸರ್, ಮತ್ತೆ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. 4 ಹಾಡಿದೆ ಈ ದಿನ ಇವರ ಚಿತ್ರಕ್ಕೆ ಒಂದು ಮಹತ್ಪೂರ್ವಕವಾದಂತಹ ಒಂದು ಶುಭ ದಿನ ಅಂತ ನಾನು ಕೂಡ ಭಾವಿಸ್ತೇನೆ. ರಾಜಾರಾಣಿ ಅನ್ನುವಂತಹ ಚಿತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಿನಿಮಾ ನಿರ್ಮಾಣವನ್ನು ಮಾಡಿ ರಾಜಾರಾಣಿ ಇಟ್ಟಿಗೆ ಕೂಡಿನಲ್ಲಿ ನಿರ್ದೇಶನ ಮಾಡುವಂಥ ರಣಧೀರ್ ಅವರೇ, ನಿರ್ಮಾಣ ಮಾಡಿದಂತಹ ಸನ್ಮಾನ್ಯ ವಿಜಯ್ ಬಳ್ಳಾರಿ ನೇತ್ರಾವತಿ ಮಲ್ಲೇಶ್ ಅವರೇ, ಸಹ ನಿರ್ಮಾದಕಂತಹ ಲೀಲಾ ಮಧುರ್ ಅವರೇ, ಸಂಗೀತವನ್ನು ಉಣಿಸಿದಂಥ ಸುಧನ ಪ್ರಕಾಶ್ ಅವರೇ, ಛಾಯಾಗ್ರಹಣ ಮಧು ಮೇಂಡಿರವರೇ, ಸಂಕಲನ ನಿಶ್ಚಯ್ ಪೂಜಾರಿರವರೇ, ಸಾಹಸ ತಿಲ್ಲರ್ ಮಂಜುರವರೇ, ಹಾಗೆ ಗ್ರಾಫಿಕ್ಸ್ ಹರಿಕೃಷ್ಣ ಬಾಲ ನಾಗಿರವರೇ, ಮತ್ತು ಈ ಚಿತ್ರದ ನಟ ನಟಿಯರೇ ಸಹ ನಿರ್ಮಾಪಕರೇ, ಹಾಗೆ ಈ ಚಿತ್ರ ನಟಿಸಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಇದು ಹೊಸದು ಹಳೆಯದು ಅನ್ನುವಂಥ ವಿಚಾರ ಬರೋದಿಲ್ಲ. ಹೊಸದಾದ ಮೇಲೆ ಹಳೆಯದಾಗೋದು, ಅದು ಎಲ್ಲ ಜೀವನದಲ್ಲೂ ಅಷ್ಟೇ, ಪ್ರತಿಯೊಂದು ಹಂತನೂ ಅಷ್ಟೇ. ಯಾರೇ ಹುಟ್ಟಿದಾಗ ಮಗು ಓಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೂ ಸಮಯವನ್ನು ತಗೋತದೆ. 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳು ಆದಮೇಲೆ ಅದರ ಅಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಹಾಗಾಗಿ ಇವತ್ತು 100,000,000,000,000,000 ಹಾಕಿ ಚಿತ್ರಗಳನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಕನ್ನಡಿಗರಾಗಿ ಒಂದು ಕನ್ನಡದ ಚಿತ್ರವನ್ನು ಮಾಡಬೇಕು, ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಕನ್ನಡದ ಚಿತ್ರವನ್ನು ತೆರೆಗೆ ತಂದಂಥ ವಿಷಯ ಇದೆಯಲ್ಲ, ಅದು ಊಹೆಲಿಕ್ಕೂ ಮಾಡೋದಕ್ಕೂ ಸಾಧ್ಯವಿಲ್ಲದಂಥ ಬದುಕು. ಹಾಗಾಗಿ
ನಾವು ಕನ್ನಡಿಗರ ಪರವಾಗಿ ಈ ಯುವ ಪೀಳಿಗೆಯ ನಿರ್ಮಾಪಕರಿಗೆ ಮತ್ತು ಇವತ್ತು ಹೀರೋ ಹೀರೋಯಿನ್ ಏನಂತಾರೆ ಅವರೆಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದು ಬಹಳ ಮುಖ್ಯವಾದ ವಿಚಾರ. ಇವತ್ತು ನಾನು ಎರಡು ಹಾಡನ್ನು ಹಾಡಿದೆ, ಎರಡನ್ನು ಹಾಡನ್ನು ನೋಡಿದೆ. ಅದರಲ್ಲಿ ಒಂದು ವಿಶೇಷತೆ ಇತ್ತು, ಒಂದು ಕುದುರೆ ಇತ್ತು, ಒಂದು ರಾಜರಾಣಿ ಇತ್ತು. ಅದು ಎಲ್ಲಿ ಭೂಮಿ ಇದೆಯೋ ಅಲ್ಲಿವರೆಗೂ ಅದು ವ್ಯಾಪ್ತಿಯನ್ನು ಆವರಿಸ್ಕೊಂಡಿದೆ. ಅದಾದ ನಂತರ ಆಂಜನೇಯ ಬಂದ, ಕೆರೆ ಸಮುದ್ರವನ್ನು ತೋರಿಸಿದ್ರು. ಅದು ಹೊರದೇಶಕ್ಕೂ ರವಾನೆ ಮಾಡುವಂಥ ಒಂದು ದೃಷ್ಟಿಕೋನ ಈ ಒಂದು ಚಿತ್ರದಲ್ಲಿ ಕಂಡಿದೆ. ಹಾಗಾಗಿ ಈ ಚಿತ್ರ ಕನ್ನಡಿಗರ ಹೃದಯದಲ್ಲಿ, ಹೊರ ರಾಜ್ಯ ಹೊರ ದೇಶಗಳಲ್ಲೂ ಸಹ ಈ ಹಾಡು ಈ ಚಿತ್ರ ಎಲ್ಲರ ಹೃದಯದಲ್ಲಿ ನೆಲೆಸ್ತದೆ ಅಂತ ಹೇಳ್ತಾ ಇವತ್ತು ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲೂ ಎಲ್ಲರ ಗಣ್ಯರ ಪರವಾಗಿ, ನಟ ನಟಿಯರ ಪರವಾಗಿ, ನಿರ್ದೇಶಕರ ಪರವಾಗಿ ನಾನು ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಹೆಚ್ಚಿನ ಚಿತ್ರಗಳನ್ನು ಈ ಚಿತ್ರದ ಕನ್ನಡ ನಾಡಿಗೆ ನಿಮ್ಮ ಕೊಡುಗೆ ಬೇಕಾಗಿದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ನಿಮ್ಮ ಜೊತೆಯಲ್ಲಿ ನಾವೂ ಇರ್ತೀವಿ ಅಂತ ಹೇಳ್ತಾ ಈ ತಾಯಿ ಭುವನೇಶ್ವರಿ ತಮ್ಮೆಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಆ ಕಲಾವಿದೆ ಶಾರದೆ ನಿಮ್ಮನ್ನು ಕೈ ಹಿಡಿದು ನಡೆಸಲಿ, ಇನ್ನು ಹೆಚ್ಚಿನ ಚಿತ್ರಗಳನ್ನು ನಮ್ಮ ನಾಡಿಗೆ ಕೊಡುಗೆಯಾಗಿ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಸರ್, ಧನ್ಯವಾದಗಳು. ಪ್ರಿಯರಿಗೆ ಮತ್ತು ಮೀಡಿಯಾ ಪತ್ರಕರ್ತರಿಗೆ ನನ್ನ ಅಭಿನಂದನೆಗಳು. ನೀವೆಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಇಲ್ಲಿ ಬಂದು ಈ ಒಂದು ಆಡಿಯೋ ಲಾಂಚ್ ಮತ್ತು ಇದಕ್ಕೆ ಬಂದಿದ್ದೀರ, ತುಂಬ ಧನ್ಯವಾದ. ಆ್ಯಕ್ಚುಲಿ ನಾನು ನಮ್ಮ ರಣಧೀರ್ ಬಂದು ನನ್ನ ಅಪ್ರೋಚ್ ಮಾಡಿದರು. ನಾನೊಂದು ಫಸ್ಟ್ ಒಂದು ಸಿನಿಮಾ ಮಾಡಿದೆ ವಾಟ್ಸಪ್ ನಾವು ಅಂತ, ಸೊ ಅದನ್ನು ನೋಡಿ ನಾನು ಅಪ್ರೋಚ್ ಮಾಡಿ ನಾವೆಲ್ಲ ಮಾಡೋಣ ಸೇರ್ಕೊಂಡಂದರು. ಸರಿ, ನಾವೆಲ್ಲ ಯಂಗ್ಸ್ಟರ್ ಆಗಿದ್ವಿ, ಒಂದು ಸೇರಿ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ಸಬ್ಜೆಕ್ಟ್ ಹೇಳಿದ್ರು. ತುಂಬ ಖುಷಿಪಟ್ಟೆ ನಾನು. ಸರಿ ಮಾಡೋಣ ಅಂತ ನಾವೆಲ್ಲ ಸೇರಿಕೊಂಡು ನಾವು ಈ ಮೂವಿ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ರಣಧೀರ್ ಅವರು ತುಂಬ ಶ್ರಮೆ ಶ್ರದ್ಧೆ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಸೊ ನಾವು ನಿಮ್ಮ ಹತ್ರ ತುಂಬ ಬೆಂಬಲ ಮತ್ತು ಸಪೋರ್ಟ್ ಕೇಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾನ ಒಂದು ಒಂದು ಒಳ್ಳೆ ಮಟ್ಟಕ್ಕೆ ಕರ್ನಾಟಕ ಜನತೆ ನೋಡಲಿ, ಅದನ್ನು ನೀವು ಆರೈಸಬೇಕು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮಾಧ್ಯಮದ ಪ್ರಶ್ನೆ ಇದೆಯಾ? ನಾನು ಸಿನಿಮಾ ಪೀಳಿಗೆ ಇದು ಮೂರನೇ ಸಲ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೆ. ಬಂದವರೆಲ್ಲ ನನಗೆ ನಾಮ ಹಾಕಿ ಹೋಗಿರೋರೆ ಹೊರತು ಇಲ್ಲಿವರೆಗೆ ಇಲ್ಲಿ ಈ ಸ್ಟೇಜ್ಗೆ ಹೊರಟಿಗೂ ಕರ್ಕೊಂಬಂದಿದ್ದಂದ್ರೆ ಇವರೊಬ್ಬರೇ. ಬಟ್ ಇವರು ನಮ್ಮ ಸ್ನೇಹಿತರ ಮುಖಾಂತರ ಸ್ನೇಹಿತರಾಗಿದ್ದರು. ಆ ಸ್ನೇಹಕ್ಕೆ ಅವರು ಶ್ರಮ ಪಡ್ತಾಯಿದ್ರು ಪಾಪ. ಅವ್ರಿಗೂ ಒಂದು ಏನೋ ಒಂದು ಸಣ್ಣದಾಗಿ ಒಂದು ಇನ್ವೆಸ್ಟ್ ಮಾಡಿ ಅಂತ ಕೇಳಿಕೊಂಡ್ರು. ನನಗೆ ಈ ಸಿನಿಮಾ ಪೀರಿಯಡ್ ಅನ್ನೋದು ಹೊಸದಾಗಿರೋದ್ರಿಂದ ನಾನು ಯಾವುದು ಇಲ್ಲಿವರೆಗೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿರೋದಂದ್ರೆ ಒಂದು ಮೂರು ಸಿನಿಮಾ ನೋಡಿರ್ಬೋದು ಅಷ್ಟೇ ನಾನು ಇಲ್ಲಿವರೆಗೂ. ಯಾಕಂದ್ರೆ ನಮ್ಮದೇ ಸಿನಿಮಾ ನೋಡಲಿಕ್ಕೆ ಆಗ್ತಿರಲಿಲ್ಲ. ಅಂಥದ್ದು ಇವರು ನಮ್ಮ ಸಿನಿಮಾ ಪೀರಿಯಡ್ ಕರ್ಕೊಂಬಂದು ಇವತ್ತು ಒಂದು ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ರಾಜಾರಾಣಿ ಅನ್ನೋದು ಇವ್ರ ಕತೆ ಕೇಳಿಲ್ಲ, ನಾನು ಏನು ಕೇಳಿಲ್ಲ. ಇವರೊಂದು ವಿಶ್ವಾಸ ಒಂದು ಮಾತಿನಲ್ಲಿ ಇದು ಮಾಡಿದ್ದಕ್ಕೆ ಇಲ್ಲಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ಏನಂದ್ರೆ ನಮಗೆ ನಾವು ಲಾಭ ಬರ್ತದೆ ಅಂತ ಅನ್ನೋದೇನಿಲ್ಲ, ಇದು ಅನ್ನೋದೇನಿಲ್ಲ. ಒಂದು ವಿಶ್ವಾಸದಲ್ಲಿ ಒಂದು ಸ್ನೇಹಿತನಿಗೋಸ್ಕರ ಒಂದು ಹೆಲ್ಪ್ ಮಾಡಬೇಕಾದ ಧರ್ಮ ಅದು ಮಾಡಿದ್ದೀನಿ. ಈ ಸ್ನೇಹಕ್ಕೆ ಒಂದು ಒಂದು ಅವ್ರಿಗೂ ಒಂದು ಬೆಲೆ ಕೊಡಬೇಕು, ನಾನು ಒಂದು ಬೆಲೆ ಕೊಡ್ತಿದ್ದೆ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈ ರಾಜರಾಣಿ ಅದೊಂದು ಟೈಟ್ಲು ಚೆನ್ನಾಗಿದೆ. ಇನ್ನೊಂದೇನಂದರೆ ಕರ್ನಾಟಕ ಜನತೆ ಇದು ನೋಡಬೇಕು, ಕನ್ನಡನ ಅಭಿಮಾನಿಸ್ಬೇಕು, ಕನ್ನಡಕ್ಕೆ ಒಂದು ಕೀರ್ತಿ ತಂದು ಕೊಡಬೇಕಾದ್ದು ನಿಮ್ಮ ಮಾಧ್ಯಮ ಮಿತ್ರರಿಂದ. ನೀವು ಮಾಧ್ಯಮ ಮಿತ್ರರು ಯಾವ ರೀತಿ ಮೇಲೆ ಕರ್ಕೊಂಡು ಹೋಗ್ತೀರೋ ಹಾಗೆ ಇವರು ಇವ್ರ ತಂಡವೂ ಒಂದು ಹಂತಕ್ಕೆ ಹೋಗ್ತದೆ. ಹೊಸ ಮುಖಗಳನ್ನು ಪರಿಚಯ ಮಾಡಿಸ್ಬೇಕು, ಅದು ನಿಮ್ಮ ಕೈಲಿದೆ. ನಿಮ್ಮ ಕೈಲಿ ಸಾಧ್ಯವಾದಷ್ಟು ನೀವು ಮಾಡಿ. ಅಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ನೋಡೋ ಎಷ್ಟೋ ವರ್ಷ ಕನಸಿತ್ತು, ಅದು ಸುಮಾರು ಸಿನಿಮಾ ಮಾಡ್ಕೊಂಡು ಮಾಡ್ಕೊಂಡು ಬಂದ್ವಿ. ಬಟ್ ಈ ಸಿನಿಮಾ ಕೈ ಎತ್ಕೊಂಡ್ಬಿಟ್ಟು ಮಾಡಲೇಬೇಕಂತ ನಿಂತ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿಕೊಂಡು ಫಿನಿಷ್ ಆಗಿದೆ ಸರ್. ಈಗ ಈಗ ಇದು ಬಂದುಬಿಟ್ಟು ಒಂದು ಒಂದು ತಾಯಿ ಇರಲ್ಲ ಮಗುವಿಗೆ, ಅನಾಥ ಮಗು, ಒಂದು ಅಜ್ಜಿ ಸಾಕೊಂಡಿರ್ತಾರೆ. ಅವನಿಗೆ ತಂದೆ ತಾಯಿ ಯಾರು ಇರಲ್ಲ. ಅವನು ಆ ಅಜ್ಜಿ ಏನಿರ್ತಾರೆ ಕತೆ ಹೇಳಿರ್ತಾಳೆ,
ಅವನಿಗೆ ನಿಮ್ಮ ಅಪ್ಪ ಅಮ್ಮ ಸಿಗ್ಬೇಕು, ಏನೇ ಸಿಗ್ಬೇಕಂದ್ರೂ ಒಬ್ಬಳು ರಾಣಿ ಅಂತ ಸಿಗ್ತಾಳೆ, ಅವಳಿಗೆ ಸಿಕ್ಕಿದಾಗ ನೀನು ಎಲ್ಲ ಸಿಗೋದು ಅಂತೇಳಿ ಆ ಅವಳ ಬಗ್ಗೆ ಅವಳ ಸುತ್ತ ಸುತ್ತೋದೆ ಒಂದು ಕತೆ. ಹೌದು ಸರ್, ನಾನು ಸರ್ ನಾನೇನು ವರ್ಕ್ ಮಾಡಲಿಲ್ಲ, ಇಲ್ಲ 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 ಸರ್, ಯಾರತ್ರ ಕತೆ ಇಲ್ಲ ಸರ್, ಇಲ್ಲ ಸರ್, ಸಿನಿಮಾಗಳೆಲ್ಲ ನೋಡ್ಕೊಂಡು ನಾನು ಫಸ್ಟ್ ಎಲ್ಲ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದೆ ಸರ್. ಇಲ್ಲ ಇಲ್ಲ ಸರ್, ಎಲ್ಲೋಗಿಲ್ಲ ಸರ್, ಇಲ್ಲ ಫಸ್ಟು ತಮಿಳಲ್ಲಿ ಸಿನಿಮಾ, ತಮಿಳಲ್ಲಿ ಆ್ಯಕ್ಟ್ ಮಾಡಿದೆ ನಾನು ಫಸ್ಟ್ ಸಿನಿಮಾ ಹೀರೋ ಅಲ್ಲೇ ಆಗಿದ್ದು. ಇಲ್ಲಿ ಕೀಚಕರ್ ಅಂತ ಕೋವಿಡ್ಗೆ ಮುಂಚೆ ರಿಲೀಸ್ ಆಯಿತು, ಅದು ಹೀರೋ ಮಾಡಿದೆ ಸರ್. ಇದು ಆರ್ಟಿಸ್ಟು ಶೋಭ್ರಾ ಸರು, ಬೀರದರು, ಗಿರ್ಜಾ ಲೋಕೇಶು, ಕಿಲ್ಲರ್ ವೆಂಕಟೇಶು, ನಿಲೂಜ್ ಮಾದಯೋಗಿ ಸರ್ ಇದ್ದಾರೆ, ಆಮೇಲೆ ಜತಿ ಸರ್ ಇದ್ದಾರೆ, ಮಂಜುಳಾ ಮೇಡಮ್ ಇದ್ದಾರೆ, ಅವರು ಟೆಕ್ನಿಷಿಯನ್ ಬಂದ್ಬಿಟ್ಟು ಮಧು ಮ್ಯಾಂಡಿ ಅಂತ ಸರ್, ಓಕೆ ಡಿಒಪಿ ಅವರು, ಕೋರಿಯೋಗ್ರಾಫರ್ ಬಾಲು, ಮುರಳಿ ಕೃಷ್ಣ, ಆಮೇಲೆ ಎಡಿಟರ್ ನಿಶಿತ್ ಪೂಜಾರಿ ಅಂತ ಸರ್. ಒಂದು ಅಪಿಯರೆನ್ಸ್ ಕ್ಯಾರೆಕ್ಟರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ಸರ್. ಸರ್ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸರ್, ಈಗ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಸರ್. ಎಲ್ಲ 75 ಡೇಸ್ ಶೂಟ್ ಮಾಡಿರ ಸರ್, ಚಿಕ್ಕಮಗಳೂರು, ಮಂಗಳೂರು, ಮತ್ತು ಮೈಸೂರು, ಬೆಂಗಳೂರು, ಮಾಲೂರು, ದೊಡ್ಡಬಳ್ಳಾಪುರ, ನಂದಿ ಹಿಲ್ಸ್ ಇಲ್ಲೆಲ್ಲ ಮಾಡಿದ್ವಿ ಸರ್. ಸರ್ ಹೊಡಿದಾರ್ಗ ಸರ್, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂಚೂರು ಹಿಂಗಿದೆ, ಹಿಂಗೆ ಹೆಲ್ಪ್ ಮಾಡಿ ಅಂತ ಕೇಳಿದೆ ನಾನು. ಆಯ್ತು ಮಾಡೋಣ ಅಂತ ಅಷ್ಟೇ ಸರ್. ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳಿ ಸ್ವಲ್ಪ, ನಿಮ್ಮ ಪಾತ್ರದ ಬಗ್ಗೆ ಹೇಳೋಣ. ಓಕೆ ಓಕೆನಾ ಸರ್, ಬೇರೆ ಏನು ಪ್ರಶ್ನೆ ಇದೆಯಾ ಈ ಥರ ಸಿಗೋದಕ್ಕೆ? ನಾನು ಒಂದೇ ಹೇಳೋದು, ಯಾವಾಗಲೂ ನನ್ನ ಸ್ಪೀಚ್ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಯಾಕಂದರೆ 10 ವರ್ಷದ ಜರ್ನಿಯಲ್ಲಿ ಮೀಡಿಯಾದವ್ರು ಇಲ್ಲ ಅಂದಿದ್ದರೆ ನಾವು ಆರ್ಟಿಸ್ಟ್ಗಳು ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಸ್ಟೇಜ್ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ಇಡೀ ತಂಡಕ್ಕೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಯಾಕಂದರೆ ಒಂದು ಸಿನಿಮಾ ಮಾಡಿ ಈ ಅಂಥದ್ವರೆಗೂ ತೊಗೊಂಡು ಬರೋದು ಅಷ್ಟೊಂದು ಸುಲಭದ ಮಾತಲ್ಲ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಖುಷಿ ಪಡಬೇಕು ನಾವು, ಅದಕ್ಕೆ ಖುಷಿ ಆಗ್ತಿದೆ ನನ್ನನ್ನು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆದು. ಒಂದು ಹೊಸಬ್ರು ತಂಡ ಆದ್ರೂ ಐ ಥಿಂಕ್ ಪ್ರತಿಯೊಬ್ಬರು ಸಿನಿಮಾ ಇಂಡಸ್ಟ್ರಿ ಬಂದಾಗ ಹೊಸಬ್ರೇ ನಾವು, ಕಾನ್ಸ್ಟೆಂಟ್ ಆಗಿ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋದ್ರೇ ನಾವು ಬೆಳೀತಾ ಹೋಗೋದು, ಕಲಿತಾ ಹೋಗೋದು. ಸೊ ಹಾಗಾಗಿ ಇಲ್ಲಿ ಇರುವಂಥ ನಟರಾಗಿರಲಿ ಅಥವಾ ನಟಿಯರಾಗಿರಲಿ, ಐ ಥಿಂಕ್ ಎಲ್ಲರಿಗೂ ಇದು ಒಂದು ಫಸ್ಟ್ ಹೆಜ್ಜೆ ಹೌದು, ಬಟ್ ಇದರಿಂದ ಏನಾದರೂ ಒಂದು ಕಲಿತು ಮುಂದೆ ಹೋಗ್ತಾರೆ ಫಾರ್ ಶೋರ್. ಆ್ಯಂಡ್ ರಾಜಾರಾಣಿ ತುಂಬ ಚೆನ್ನಾಗಿದೆ ಟೈಟಲ್, ಅಂದರೆ ಹುಡುಗಗೂ ಸಪೋರ್ಟ್ ಆಗಿ ಹುಡುಗಿಗೂ ಸಪೋರ್ಟ್ ಆಗಿದೆ, ಹಾಗಾಗಿ ಖುಷಿ ಆಯಿತು. ಆ್ಯಂಡ್ ಸಾಂಗ್ಸ್ ಕೂಡ ಚೆನ್ನಾಗಿ ಬಂದಿದೆ, ಒಳ್ಳೆ ಎಫರ್ಟ್ ಅಂತ ಹೇಳ್ಬೋದು ಎಂಟೈರ್ ಟೀಮ್ ಕಡೆಯಿಂದ. ಆ್ಯಂಡ್ ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಆ್ಯಕ್ಟರ್ ರಣಧೀರ್ ಅವರು ಮಾಡಿದ್ದಾರೆ. ಐ ಥಿಂಕ್ ಆ್ಯಕ್ಟರ್ ಆಗಿ ನಾವು ಇನ್ವಾಲ್ವ್ ಆಗಿ ಪರ್ಫಾರ್ಮ್ ಮಾಡೋದೇ ಒಂಥರ, ಡೆಡಿಕೇಟೆಡ್ ಆಗಿರೋದೇ ಒಂಥರ, ಅದು ಏನು ಹೇಳ್ತಾರೆ ಆಲ್ಮೋಸ್ಟ್ ಕಷ್ಟದ ಕೆಲಸ, ಅದರ ಜೊತೆಗೆ ಡೈರೆಕ್ಷನ್ ಮಾಡ್ಕೊಂಡು ಮಾಡೋದಂದರೆ ಇಟ್ ಈಸ್ ನಾಟ್ ಇಟ್ ಆಲ್ ಈಸಿ. ಸೊ ಅದನ್ನು ನೀವು ಒಂದು ಚಾಲೆಂಜ್ ಆಗಿ ತಗೊಂಡು ಫಸ್ಟ್ ಸಿನಿಮಾಗೆ ಮಾಡ್ತಿದ್ದೀರಾ ರಣಧೀರ್ ಅವರೇ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಹಾಗೂ ಪ್ರೊಡ್ಯೂಸರ್ಸ್, ಐ ಥಿಂಕ್ ಒಂದು ಸಿನಿಮಾ ಆಗಬೇಕು ಅಂದರೆ, ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅಂದರೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದೇ ಒಂದು ತುಂಬ ನೋವಿನ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ನನ್ನ 3 ಸಿನಿಮಾಗಳು ರಿಲೀಸ್ ಆಯಿತು 2023-2024 ಆ್ಯಂಡ್ ಧೀರ ಸಾಮ್ರಾಟ್ 25 ದಿನ ನಡೀತು, ಆ್ಯಂಡ್ ಅವತಾರ್ ಸ್ಟುಡಿಯೋಸ್ ಕಡೆಯಿಂದ ಎಲ್ಲ ಕೆಲಸಗಳಾಯಿತು. ಆ್ಯಂಡ್ ಅವರ ಇನ್ಫ್ಯಾಕ್ಟ್ ನನಗೆ ಇವತ್ತು ಇಲ್ಲಿ ಬನ್ನಿ ಅಂತ ಕೇಳಿದಾಗ ಡೆಫಿನೆಟ್ಲಿ ಬರ್ತೀನಿ ಅಂತ ಅಂದೆ ನಾನು. ಆ್ಯಂಡ್ 25 ಡೇಸ್ ನಮ್ಮ ಧೀರ ಸಾಮ್ರಾಟ್ ಹೇಗೆ ನಡೀತೋ ಈ ಸಿನಿಮಾ ಕೂಡ 25 ಅಲ್ಲ 50 ಅಲ್ಲ 100 ದಿನ ನಡೀಲಿ. ಕನ್ನಡ ಇಂಡಸ್ಟ್ರಿಗೆ ಟ್ಯಾಲೆಂಟೆಡ್ ಜನಗಳು ಬೇಕು, ಒಳ್ಳೆ ಪ್ರೊಡ್ಯೂಸರ್ಸ್ಗಳು ಬೇಕು, ಒಳ್ಳೆ ನಿರ್ದೇಶಕರುಗಳು ಬೇಕು. ಅಟ್ ಎಂಡ್ ಆಫ್ ದ ಡೇ ನಮ್ಮ ಕನ್ನಡ ಸಿನಿಮಾ ಅಲ್ವಾ, ಸೊ ಬೆಳಿಬೇಕು ಉಳಿಬೇಕು. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ, ಆಮೇಲೆ ಮ್ಯೂಸಿಕ್ ಡಿರೆಕ್ಟರ್ ಆಮೇಲೆ ಬಾಲು ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅವರು, ನಾನು ಅವ್ರ ಜೊತೆ ಫ್ಯಾನ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ, ಇನ್ಫ್ಯಾಕ್ಟ್ ಒಂದು ಹಿಟ್ ಸಾಂಗ್ ಅವರು ನನಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬ ಒಂಥರ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಥಿಂಕ್ ಎಲ್ಲರೂ ಹೆಸರು ಹೇಳಿದ್ದೀನಿ ಅನಿಸುತ್ತೆ. ಶೆನಾಯ್ ಸರ್ ಇಲ್ಲಿ ಕೂತಿದ್ದಾರೆ, ತುಂಬ ದಿನ ಆದಮೇಲೆ ಸರ್ ಕೂಡ ಸಿಕ್ಕಿದ್ರು. ಸೊ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ನಮ್ಮ ಸಪೋರ್ಟ್. ಐ ಥಿಂಕ್ ಇವಾಗ ಏನಾಗ್ತಿದೆ ಅಂದರೆ OTT ಬಂದಿದ್ದರಿಂದ ಜನ ಎಲ್ಲೋ ಒಂದು ಕಡೆ ಥಿಯೇಟರ್ ಬೇಡ ಹೋಗೋದು, OTTಯಲ್ಲಿ ಸಿನಿಮಾ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ರಿಕ್ವೆಸ್ಟ್ ಎಲ್ರಿಗೂ ಏನಂದರೆ, ಸಿನಿಮಾ ಬಂದು ನೋಡಿ,
ನಿಮ್ಮ ರಿವ್ಯೂ ನೀವು ಕೊಡಿ, ಅಂದರೆ ನಿಮಗೆ ನೀವು ಕೊಡಿ, ಬೇರೆಯವ್ರಿಗೆ ಕೊಟ್ಟು ಹೋಗಬೇಡಿ ಹೋಗಿ ಅನ್ನೋದು ಬೇಡ. ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದರೆ ನಿರ್ದೇಶಕರಿಗೆ ಅವರು ಹಾಕಿರುವಂಥ ದುಡ್ಡು ವಾಪಸ್ ಬರುತ್ತೆ. ಇನ್ನಷ್ಟು ಕನ್ನಡ ಸಿನಿಮಾ ಮಾಡೋದಕ್ಕೆ ಅವ್ರಿಗೊಂದು ಧೈರ್ಯ ಆಗುತ್ತೆ. ಸೊ ಹೌದು, ಇಡೀ ರಾಜ ನಾನು ಟೀಮ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಕೇಳ್ಕೊತೀನಿ. ಸರ್, ನಾನು ಡೈರೆಕ್ಟ್ರು ಹಳೆ ಫ್ರೆಂಡ್ಸು, ಅದು ಸುಮಾರು ವರ್ಷದ ಮುಂಚೆ ಫ್ರೆಂಡ್ಸ್ ಆಗಿದ್ದೀವಿ. ಅವ್ರ ಪಿಕ್ಚರ್ ಫಸ್ಟ್ ಪಿಕ್ಚರ್ ಬಂದ ತಕ್ಷಣ, ಗಗನಚುಕ್ಕಿ ಅಂತ ಪಿಕ್ಚರ್ ಆಗಿದೆ, ಆ ಪಿಕ್ಚರ್ ಬಂದ ತಕ್ಷಣ ಅವ್ರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದರು, ಒಂದು ಪಿಕ್ಚರ್ ಮಾಡೋಣ ಬನ್ನಿ ಸರ್ ಅನ್ನ. ಆ್ಯಕ್ಚುಲಿ ಒಂದು ಕ್ಯಾಮ್ರಾಮನ್ ಡೈರೆಕ್ಟ್ ಹತ್ರ ಇಲ್ಲ, ನಾವು ಅಣ್ಣ ತಮ್ಮ ಥರ ಮಾಡ್ತಾಯಿದ್ವಿ. ಪ್ರೊಡ್ಯೂಸರು ನಮಗೆ ಪರಿಚಯ ಇಲ್ಲ, ಆ ಸಾರ್ಗೆ ಪರಿಚಯ, ಅವ್ರು ಇಲ್ಲಿಲ್ಲ, ಆಸ್ಟ್ರೇಲಿಯಲ್ಲಿ ಇರ್ತಾರೆ, ಅವ್ರು ಶೂಟಿಂಗ್ ಇರುವಾಗ ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಬಟ್ ಪ್ರೊಡಕ್ಷನ್ಸಲ್ಲಿ ಏನು ಕಮ್ಮಿ ಮಾಡಿಲ್ಲ, ಅವರು ಏನೇನು ಬೇಕಿದೆಲ್ಲ ಕೊಟ್ಟಿದ್ದಾರೆ, ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನಮ್ದು ಏನು ಒಪಿನಿಯನ್ ಕೇಳ್ತಾರೆ, ನಮ್ಮ ಒಪಿನಿಯನ್ ಮೇಲೆ ಏನು ಬೇಕಂದರೆ, ಏನು ಪಿಕ್ಚರ್ಗೆ ಏನು ಬೇಕಾಗಿಂತ ಕೊಡ್ತಾರೆ. ಸರ್ ಆಯ್ತು ಸರ್, ಒಂದು 35 ದಿವಸ ಮಾಡಿದ್ವಿ, ಪ್ಲಸ್ ಒಂದು 10 ದಿವಸ ಸಾಂಗ್ ಮಾಡಿದ್ವಿ. ಒಂದು ಹೌದು ಸರ್, ಸಕ್ಸಸ್ಫುಲ್ ಸರ್, ಹೌದು ಸರ್. ಮಿಕ್ಕೇದು 75% ಹಾಸನಲ್ಲಿ ಮಾಡಿದ್ವಿ. ಓಕೆ ಸರ್, ಎನಿಥಿಂಗ್ ಎಲ್ಸ್? ಎಲ್ಲರಿಗೂ ನಮಸ್ಕಾರ. ಮೂವಿ ಚೆನ್ನಾಗಿ ಬಂದಿದೆ ನಮಗೆ, ಅದು ಚೆನ್ನಾಗಿ ಬಂದಿದೆ ನಮ್ಗೆ ಒಂದು ಮೂವಿ ನೋಡೋಕ್ಕಾಗಿ. ಕೇಳಿ ಸರ್, ಮೂವಿ ಮಾಡ್ಬೇಕನ್ನೊಂದು ಆಸೆ ಇತ್ತು ನಮಗೆ, ಅದೊಂದು ಚೆನ್ನಾಗಿ ಬಂದಿದೆ ಆಸೆಗೆ, ನಾವು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ನಮಗೊಂದು ಇಷ್ಟ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರವಿ ಅವರೇ, ಧನ್ಯವಾದಗಳು. ಕೃಷ್ಣಮೂರ್ತಿ ಸರ್, ಪ್ಲೇ. ರಾಜ ರಾಡಿ ಯಾವತ್ತು ಜನರ ಮೆಚ್ಚುಗೆಯನ್ನು ಪಡುವಂಥ ಒಂದು ಮಹತ್ವವಾದಂಥ ಪಾತ್ರ. ಹಾಗಾಗಿ ಆ ರಾಜ ರಾಣಿ ಹೇಗೆ ವೈಭವವನ್ನು ಜಗತ್ತಿಗೆ ಆಡಳಿತವನ್ನು ಕೊಡ್ತಾರೆ, ಅದೇ ರೀತಿಯಾಗಿ ಈ ಚಿತ್ರನೂ ಸಹ ಎಲ್ಲರ ಮೆಚ್ಚುಗೆಯನ್ನು ಪಡೆದು ಈ ರಾಜ ರಾಣಿಯರ ಹಾಗೆ ಬದುಕನ್ನು ಸಾವಸ್ತಿ ಅಂತೇಳಿ ಇವತ್ತು ನಮ್ಮ ಚಿತ್ರರಂಗದ ಶಣೈರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಿರಿಯರು, ಚಿತ್ರರಂಗದ ಎಲ್ಲ ಹೇಳಿಬೀಳುಗಳನ್ನು ನೋಡಿದಂಥವರು. ಹಾಗಾಗಿ ಈ ಸಂದರ್ಭದಲ್ಲಿ ಆ ಹಿರಿಯರ ಮುಖೇನ ಇದು ಲಾಂಛನವನ್ನು ಮಾಡ್ತಾ ಇದ್ದಾರೆ. ಹಾಡನ್ನು ಯಶಸ್ವಿಯಾಗಿ ಸಾಗಲಿ ಅಂತೇಳಿ ಶುಭವನ್ನು ನಿಮ್ಮೆಲ್ಲರ ಪರವಾಗಿ, ಈ ಚಿತ್ರದ ಪರವಾಗಿ, ಈ ಚಿತ್ರದ ಎಲ್ಲ ಪ್ರೊಡಕ್ಷನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ತನ್ನ ರಾಣಿಯನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡೋದೇ ರಾಜರಾಣಿಯ ಒನ್ ಲೈನ್ ಸ್ಟೋರಿ. ಸೊ ಈ ಚಿತ್ರದಲ್ಲಿ ರಣಧೀರ್ ಅವರು ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದಾರೆ. ಅವರ ರಣಧೀರ್ ಅವರೇ ಚಿತ್ರದ ಕಥೆಯನ್ನು ಬರೆದು ಅವರ ನಿರ್ದೇಶನವನ್ನ ಮಾಡಿದ್ದಾರೆ. ಇದು ಅವರ ಚೊಚ್ಚಲ ಸಿನಿಮಾ. ಹಾಗೆ ಈ ಚಿತ್ರದ ನಿರ್ಮಾಪಕರಾಗಿ ಯಾರಂತ ಗೊತ್ತಾಗ್ತಿಲ್ಲ, ಧೀರಾ ಸಾಮ್ರಾಟ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರೋದು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಶಣೈ ಸರ್, ನಿಮ್ಮ ಪ್ರೀತಿ ಮಾತಿಗಾಗಿ. ಮ್ಯೂಸಿಕ್ ಡೈರೆಕ್ಟರ್ ಪ್ಲೀಸ್. ಚಿತ್ರದ ಎರಡು ಹಾಡುಗಳಂತವೆಲ್ಲ ನೋಡಿದ್ರಿ, ಸೊ ಮ್ಯೂಸಿಕ್ ಬಂದಿರತಕ್ಕಂತ ಎಲ್ಲ ನನ್ನ ಹಿರಿಯರಿಗೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರ ತಂಡಕ್ಕೆ ಜೊತೆಗೆ ನಮ್ಮ ಮುಖ್ಯ ಅತಿಥಿಗಳಿಗೆ ಕೂಡ ಒಂದು ಗ್ರೂಪ್ ಫೋಟೋ ತಗೋಬಹುದು. ಸೊ ನಮ್ಮೆಲ್ಲ ಮುಖ್ಯ ಅತಿಥಿಗಳಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.